ಪ್ರೀತಿ ಇಂದ ಪ್ರೀತಿ ಇಂದ ನಾನ್ ಬಂದು ನಿಮ್ ಹೃದಯದ ಬಾಗ್ಲು ತಟ್ಟೋಕ್ ಮುಂಚೆನೆ ಬೇಬಿ ಸಾಹುಕಾರ್ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದಾಳಲ್ಲ ತೇಜು, ತೇಜು ಹೇಳು ಅವಳು ಎತ್ಕೊಂಡಾಗ ಎಲ್ಲಾದ್ರೂ ಬಿಸಾಕ್ ಬಂದ್ಬಿಡ್ಲಾ? ಪಾಪ ಯಾವಾಗ್ಲೂ ಏನಾದ್ರೂ ಆಟ ಆಡ್ಕೊಂಡಿರ್ತಾರೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಚಾಮ್ ಚೂಲಿ ಚಟ್ಟನ್ ಚೂಲಿ ಖಾರ ಮಸಾಲ ಪಾನಿ ಪೂರಿ. ನೀಲ, ನಿನ್ನ ಅಮ್ಮಾಜಿ ಕರೀತಾ ಇದ್ದಾರೆ. ಹೆದರ್ಕೋಬೇಡ, ಧೈರ್ಯವಾಗಿ ಹೋಗಿ ಅದೇನು ಅಂತ ಕೇಳ್ಕೊಂಡ್ ಬಾ. ಹೋಗು ನೀಲು. ನೀಲು ಹೋಗು, ಬೇಗ ಮಾತಾಡ್ಕೊಂಡ್ ಬಾ. ನೀಲು, ನೀಲು ಇನ್ಮೇಲೆ ಈ ಮನೆ ನಿಂದು. ನಿನಗೆ ಯಾವಾಗ ಇಷ್ಟ ಆದರೂ ನಮ್ಮ ರೂಮಿಗೆ ಬಂದು ನಿನ್ನ ಕಷ್ಟ ಸುಖಗಳನ್ನು ಹೇಳ್ಕೋಬಹುದು. ನಿನಗೆ ನಮ್ಮಿಬ್ಬರ ಜೊತೆ ಮಾತಾಡೋದಕ್ಕೆ ಕಷ್ಟ ಆದರೆ ಜಯಕೃಷ್ಣನ ಜೊತೆ ಮಾತಾಡಬಹುದು. ಯಾಕಮ್ಮ ನಮ್ಮ ಜೊತೆ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆಯಾ? ಅದು ನನಗೆ ಅಮ್ಮಾಜಿನ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಪ್ಪಾಜಿ. ನಾವು ತುಂಬಾ ದೊಡ್ಡ ತಪ್ಪು ಮಾಡಿರೋದ್ರಿಂದ ನಂಗೆ ಅವ್ರ ಮುಂದೆ ನಿಂತ್ಕೊಳ್ಳಕ್ಕೆ ಕಷ್ಟ ಆಗ್ತಿದೆ. ನಾನು ದೇವ್ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು. ನೀನೀಗ ಹೆದರ್ಕೊಂಡು ನಿಂತಿದ್ರೆ ನಮಗೆ ಮಾತಾಡಕ್ಕೆ ಕಷ್ಟ ಆಗುತ್ತೆ. ನಮ್ಮ ಬಗ್ಗೆ ಹೆದರ್ಕೆ ಬೇಡ, ಮರ್ಯಾದೆ ಇದ್ರೆ ಸಾಕು. ನಾನು ಕೆಲವು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತೀನಿ, ನಿನ್ ಮನಸ್ಸು ಏನ್ ತೋಚುತ್ತೋ ಅದನ್ನ ಫಟ್ ಅಂತ ಹೇಳ್ಬೇಕು. ಯೋಚನೆ ಬುದ್ಧಿವಂತಿಕೆ ಯಾವುದು ಬೇಡ, ನಿರ್ಮಲವಾದ ಮನಸ್ಸಿನಿಂದ ಉತ್ತರ ಕೊಡ್ಬೇಕು. ಕೊಡ್ತೀಯಾ? ಈ ಒಂದು ಸಣ್ಣ ಪರೀಕ್ಷೆ ನಿನ್ನ ನಿಯತ್ತು, ಪ್ರೀತಿ, ಪ್ರಾಮಾಣಿಕತೆ ಮತ್ತು ನಂಬಿಕೆಯನ್ನು ತೋರಿಸುತ್ತೆ. ನಿನ್ನ ವ್ಯಕ್ತಿತ್ವ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಾಳೆ ಈ ಮನೆಯಲ್ಲಿ ಎರಡು ಮುಖ್ಯವಾದ ಸಮಸ್ಯೆಗಳು ಎದುರಾಗುತ್ತೆ, ಅದನ್ನ ನೀನು ಹೇಗೆ ನಿಭಾಯಿಸ್ತೀಯಾ? ನಿನಗೆ ಪಚ್ಚೆ ಇಷ್ಟನಾ ಶಮಿಕಾ ಇಷ್ಟನಾ? ಪಚ್ಚೆ ಇಷ್ಟ. ಗುಡ್, ಪಚ್ಚೆ ಇಷ್ಟ. ಜಯ ಇಷ್ಟಾನ ಕೃಷ್ಣ ಇಷ್ಟಾನ? ಜಯೇಂದ್ರ ಅಪ್ಪಾಜಿ. ಪಚ್ಚೆ ಇಷ್ಟಾನ ಅಮ್ಮ ಇಷ್ಟಾನ? ಪಚ್ಚೆ. ಅಮ್ಮ ಇಷ್ಟಾನ ತೇಜು ಇಷ್ಟಾನ?
ಹೆಚ್ಚು. ಅಮ್ಮಾಜಿ ಇಷ್ಟನಾ ಅಪ್ಪಾಜಿ ಇಷ್ಟನಾ? ಅಮ್ಮಾಜಿ. ಯಾಕೆ ಅಮ್ಮಾಜಿ ಇಷ್ಟ? ಅವರು ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ರೀತಿ ಇಷ್ಟ, ಎಂಥ ಸಂದರ್ಭದಲ್ಲೂ ಅವ್ರ ಮಾತೆ ನಡಿಬೇಕು ಅನ್ನೋ ದರ್ಪ ಇಷ್ಟ. ಮಕ್ಕಳು ವಿಷಯಕ್ಕೆ ಬಂದರೆ ಕಡೆದಾಗಿ ಸೋತೋಗ್ತಾರಲ್ಲ, ಅದು ತುಂಬ ಇಷ್ಟ. ಅವ್ರನ್ನ ನೋಡಿ ನೋಡಿ ನಾನು ನನ್ನ ಪ್ರಾಬ್ಲಮ್ಗಳನ್ನ ಎದುರಿಸೋದನ್ನ ಕಲ್ತಿದ್ದೀನಿ. ಒಳಗೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ಅಮ್ಮಾಜಿ ಅಂದರೆ ಇಷ್ಟ. ನನಗೆ ಆದರ್ಶ ಅಮ್ಮಾಜಿನೇ. ನಮಗೆ ತುಂಬ ಆಸ್ತಿ ಇದೆ. ಈ ಆಸ್ತಿನ ನೀನು ಸುಖವಾಗಿ ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀಯೋ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀಯೋ? ನಾನು ಆಫೀಸ್ನಲ್ಲಿ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡು ಎಂಜಾಯ್ ಮಾಡ್ತೀನಿ. ಹಾಗಾದ್ರೆ ಅಮ್ಮ ಈ ಮನೆಯಲ್ಲಿ ಏನೂ ಕೆಲಸ ಮಾಡದೆ ಸುಖವಾಗಿ ಕಾಲ ಕಳೆದು ಲೈಫ್ ಎಂಜಾಯ್ ಮಾಡ್ತಿರೋದು ಇದು ನಿಂಗೆ ಓಕೆನಾ? ಥಟ್ ಅಂತ ಉತ್ತರ ಕೊಡು, ಯೋಚಿಸಿ ಜಾಣತನದ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಬೇಡ. ನಾನು ಅಮ್ಮಯ್ಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಕೇವಲ ನನ್ನ ಬಗ್ಗೆ ಮಾತ್ರ ಯೋಚಿಸ್ಕೊಂಡೆ. ಗೊತ್ತು, ಆದರೂ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡು. ಈ ಮನೆ ಅಮ್ಮಯ್ದು, ಅವ್ರಿಗೆ ಹೇಗೆ ಬೇಕಾದ್ರೂ ಬಾಳೋದಕ್ಕೆ ಅವ್ರಿಗೆ ಹಕ್ಕಿದೆ. ಹಾಗಂತ ಈಗ ಹೇಳ್ತೀಯ? ನಾಳೆ ನನ್ನ ಗಂಡ ಮಾತ್ರ ದುಡಿಬೇಕಾ, ಪಚ್ಚೆ ಗಂಡ ಮಾತ್ರ ಆರಾಮಾಗಿ ಮನೆಯಲ್ಲಿ ಇರ್ಬೇಕಂತ ನೀನ್ ಕೇಳೋ ಸಂದರ್ಭ ಬಂದ್ರೆ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ನೀನು ಪಚ್ಚೆ ಇಷ್ಟ, ಜಯ ಇಷ್ಟ, ತೇಜು ಇಷ್ಟ, ಅಮ್ಮಾಜಿ ಇಷ್ಟ ಅಂದೇ ಹೊರ್ತು ಅಮ್ಮ ಇಷ್ಟ ಅಂತ ಎಲ್ಲೂ ಹೇಳಿಲ್ಲ. ಈಗ ನಾವು ನಿನಗೆ ಮೂರು ರಹಸ್ಯಗಳನ್ನು ಹೇಳ್ತಾ ಇದ್ದೀವಿ. ಈ ಮೂರು ರಹಸ್ಯಗಳಿಂದ ಸಾಹುಕಾರ ವಂಶ ಉಳಿದಿದೆ. ಆದರೆ ನೀನು ಈ ರಹಸ್ಯಗಳನ್ನ ಪಚ್ಚೆಗೆ, ಅಮ್ಮಯ್ಗೆ, ಕೃಷ್ಣ ಜಯಗೆ ಮತ್ತು ತೇಜು ಕೂಡ ಹೇಳಬಾರ್ದು. ಪ್ರೀತಿಯಿಂದ ಪ್ರೀತಿಯಿಂದ.